ಜಗತ್ತಿನ ಅತ್ಯಂತ ತೂಕದ ಮಹಿಳೆ ಇಮಾನ್ ಅಹಮದ್ ಡಿಸ್ಚಾರ್ಜ್ ಬಗ್ಗೆ ಅಪಸ್ವರಗಳು ಕೇಳಿ ಬರ್ತಾ ಇವೆ. ಆಕೆಯ ಆರೋಗ್ಯ ಸೂಕ್ಷ್ಮವಾಗಿದ್ದು ಆಕೆಯ ತೂಕದಲ್ಲಿ ಏನೂ ವ್ಯತ್ಯಾಸವಾಗಿಲ್ಲ ಅಂತ ಇಮಾನ್ ಸಹೋದರಿ ಆರೋಪಿಸಿದ ಬೆನ್ನಲ್ಲೇ ಈಗ ಇಮಾನ್ಗೆ ಚಿಕಿತ್ಸೆ ನೀಡಿದ ವೈದ್ಯರು ರಾಂಗ್ ಆಗಿದ್ದಾರೆ. ಮುಂಬೈನ ಸೈಫಿ ಆಸ್ಪತ್ರೆಯಲ್ಲಿ ಇಮಾನ್ಗೆ ಚಿಕಿತ್ಸೆ ನೀಡಲಾಗ್ತಾ ಇದ್ದು ಇಮಾನ್ ಸಹೋದರಿ ಆರೋಪ ವೈದ್ಯರಿಗೆ ಬೇಸರ ಮೂಡಿಸಿದೆ. ಈ ಬಗ್ಗೆ ಫೇಸ್ಬುಕ್ ಪೋಸ್ಟ್ನಲ್ಲಿ ಖಡಕ್ ಉತ್ತರ ನೀಡಿರುವ ಇಮಾನ್ ವೈದ್ಯರು, 3 ತಿಂಗಳ ಹಿಂದೆ ಈಜಿಪ್ಟ್ನಿಂದ ಇಮಾನ್ಲನ್ನ ಕರೆತಂದಿರುವುದು ಇತಿಹಾಸ. ಈಗ ಆಕೆಯ ತೂಕ ಮತ್ತು ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬರ್ತಾ ಇದೆ. ಇಮಾನ್ಗಾಗಿ ನಮ್ಮ ತಂಡ ಹಗಲು ರಾತ್ರಿ ಶ್ರಮಿಸಿದೆ. ಇದನ್ನು ನಾವು ಯಾರಿಗೂ ಸಾಬೀತುಪಡಿಸಬೇಕಾಗಿಲ್ಲ. ಸತ್ಯ ಕಣ್ಣ ಮುಂದೆಯೇ ಇದೆ. ಅದು ಬಿಟ್ಟು ವೈದ್ಯರ ಬಗ್ಗೆ ಬೇಕಾಬಿಟ್ಟಿ ಮಾತನಾಡುವುದು ಸರಿಯಲ್ಲ ಅಂತ ಇಮಾನ್ರಿಗೆ ಚಿಕಿತ್ಸೆ ನೀಡಿದ ವೈದ್ಯೆ ಅಪರ್ಣಾ ಗೋವಿಲ್ ತಿಳಿಸಿದ್ದಾರೆ. ಇನ್ನು ವೈದ್ಯರು ಇಮಾನ್ ಸಹೋದರಿಯ ಹೇಳಿಕೆಯಿಂದ ಮನನೊಂದಿರುವುದು ಪೋಸ್ಟ್ನಲ್ಲಿ ಎದ್ದು ಕಾಣ್ತಾ ಇದೆ. ಇಮಾನ್ಗೆ ಮುಂದೆ ಚಿಕಿತ್ಸೆ ಮುಂದುವರಿಸುತ್ತಾರೋ ಇಲ್ವೋ ಅನ್ನುವಂತಹ ಅನುಮಾನ ಕೂಡ ಮೂಡತೊಡಗಿದ್ದು ಚಿಕಿತ್ಸೆಯಿಂದ ವೈದ್ಯರು ಹಿಂದೆ ಸರಿಯಲಿದ್ದಾರೆ ಅಂತ ಹೇಳಲಾಗ್ತಿದೆ. ಈಜಿಪ್ಟ್ನಿಂದ ಇಮಾನ್ ಅಹಮದ್ಲನ್ನ ಕರೆತಂದಾಗ ಇಮಾನ್ 500 ಕೆಜಿ ತೂಕವಿದ್ದಳು. ಮೊನ್ನೆ ಅಂದ್ರೆ ಸೋಮವಾರ ಇಮಾನ್ಲ ತೂಕ ಪರೀಕ್ಷಿಸಿದಾಗ ಬರೋಬ್ಬರಿ 329 ಕೆಜಿ ತೂಕ ಇಳಿದಿರೋದು ಕಂಡು ಬಂದಿದ್ದು ಇಮಾನ್ ಈಗ 121 ಕೆಜಿ ಇದ್ದಾಳೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್. ಚಂದ್ರಮೋಹನ್, ಎಲ್ಲವೂ ಸರಿಯಾಗೇ ಇತ್ತು ಅಂತ ಅನ್ಕೊಳ್ಳಲಾಗಿತ್ತು, ಆದ್ರೆ ಇದ್ದಕ್ಕಿದ್ದಂತೆ ಯಾಕೆ ವೈದ್ಯರ ವಿರುದ್ಧ ಆಕೆಯ ಕುಟುಂಬಸ್ಥರು ತಿರುಗಿ ಬಿದ್ದಿದ್ದಾರೆ, ಏನಾಗಿದೆ ಅಲ್ಲಿ? ಹೌದು ಸುಕನ್ಯಾಗ, ಈಜಿಪ್ಟ್ ನಿಂದ 1 ತಿಂಗಳ ಹಿಂದೆ ಅಷ್ಟೇನೆ ಇಮಾನ್ ಅಹಮದ್ ಎನ್ನುವ ಮಹಿಳೆಯನ್ನ ಮುಂಬೈನ ಖಾಸಗಿ ಆಸ್ಪತ್ರೆಗೆ ಕರೆತರಲಾಗಿತ್ತು. ಈಕೆಯ ತೂಕ ಆಗ ಬರೋಬ್ಬರಿ 500 ಕೆಜಿ ಇತ್ತು. ಈಕೆಯ ತೂಕವನ್ನ ಕಡಿಮೆ ಮಾಡೋದಕ್ಕೆ ಚಿಕಿತ್ಸೆಯನ್ನು ನೀಡಲಿಕ್ಕಾಗಿನೇ ಕರೆತಂದು ಮುಂಬೈನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇತ್ತು. ಈಗ ವೈದ್ಯರು ಕೂಡ ಉತ್ತಮವಾದಂತಹ ಚಿಕಿತ್ಸೆಯನ್ನು ನೀಡಿದ್ದಾರೆ ಮತ್ತು ಆಕೆಯ ತೂಕ ಕೂಡ ಕಡಿಮೆ ಆಗಿದೆ. ಆದ್ರೆ ವೈದ್ಯರು ನೀಡಿದಂತಹ ಚಿಕಿತ್ಸೆಯ ಬಗ್ಗೆನೇ ಇಮಾನ್ ಅಹಮದ್ ಅವರ ಸೋದರಿ ಆಕ್ಷೇಪವನ್ನು ಎತ್ತಿದ್ದಾರೆ. ವೈದ್ಯರುಗಳು ಸರಿಯಾದಂತಹ ಚಿಕಿತ್ಸೆಯನ್ನು ನೀಡಿಲ್ಲ ಮತ್ತು ಚಿಕಿತ್ಸೆ ನೀಡುವಂತಹ ಸಂದರ್ಭದಲ್ಲೂ ಕೂಡ ಕೆಲವೊಂದು ಎಡವಟ್ಟುಗಳಾಗಿವೆ. ಇದರ ಪರಿಣಾಮವಾಗಿನೇ ಇಮಾನ್ ಅಹಮದ್ಗೆ ಕೆಲವೊಂದು ಹೃದಯಾಘಾತ ಕೂಡ ಘಟನೆಗಳು ಕೂಡ ಸಂಭವಿಸಿವೆ. ಅದರಿಂದ ಆಕೆ ಚೇತರಿಸಿಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದರಿಂದಾಗಿ ಆಕೆ ಆರೋಗ್ಯದ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾಳೆ. ಇದೆ ಕೆಲವು ಕೂಡ ವೈದ್ಯರು ಸರಿಯಾದಂತಹ ಚಿಕಿತ್ಸೆ ನೀಡದೆ ಕಾರಣ ಅಂತೇಳಿ ಇಮಾನ್ ಅಹಮದ್ ಸೋದರಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಈ ಎಲ್ಲಾ ಆರೋಪವನ್ನು ಕೂಡ ಆಸ್ಪತ್ರೆ ವೈದ್ಯರುಗಳು ಸಾರಾಸಗಟಾಗಿ ತಿರಸ್ಕರಿಸ್ತಾ ಇದ್ರೆ, ನಾವು ಹಗಲು ರಾತ್ರಿ ಇಮಾನ್ ಅಹಮದ್ಗೆ ಚಿಕಿತ್ಸೆಯನ್ನ ನೀಡಿದ್ವಿ, ಯಾವುದೇ ನಿರ್ಲಕ್ಷ್ಯ ವೈದ್ಯರಿಂದ ಆಗಿಲ್ಲ. ಈಗ ಆಕೆಯ ತೂಕ ಕೂಡ 329 ಕೆಜಿ ಎಷ್ಟು ಕಡಿಮೆ ಆಗಿದೆ. ನಾವು ಉತ್ತಮವಾದಂತಹ ಚಿಕಿತ್ಸೆಯನ್ನ ನೀಡಿದ್ರಿಂದನೇ ಈಕೆ ಆಕೆಯ ತೂಕ ಕಡಿಮೆ ಆಗ್ಲಿಕ್ಕೆ ಕಾರಣ ಆಗಿದೆ ಮತ್ತು ಯಾವುದೇ ರೀತಿಯಾದಂತಹ ಆರೋಗ್ಯದ ಸಮಸ್ಯೆ ಇಮಾನ್ ಅಹಮದ್ಗೆ ಆಗಿಲ್ಲ ಅನ್ನೋದನ್ನ ಸಾಬೀತುಪಡಿಸಲಿಕ್ಕೆ ಆಸ್ಪತ್ರೆ ವೈದ್ಯರುಗಳು ಕೂಡ ಸಿಟಿ ಸ್ಕ್ಯಾನ್ ನ ವರದಿಯನ್ನು ಕೂಡ ಬಿಡುಗಡೆಯನ್ನು ಮಾಡಿದ್ದಾರೆ. ಸಿಟಿ ಸ್ಕ್ಯಾನ್ ನ ವರದಿನಲ್ಲೂ ಕೂಡ ಇಮಾನ್ ಅಹಮದ್ ಸೋದರಿ ಹೇಳಿರುವಂತೆ ಯಾವುದೇ ಆರೋಗ್ಯದ ಸಮಸ್ಯೆ ಕಂಡು ಬಂದಿಲ್ಲ. ಆದ್ರೂ ಕೂಡ ಇಮಾನ್ ಅಹಮದ್ ಸೋದರಿ ವೈದ್ಯರ ವಿರುದ್ಧ ಆರೋಪವನ್ನು ಮಾಡ್ತಾ ಇದ್ದಾರೆ. ಇದರಿಂದಾಗಿ ಈಗ ವೈದ್ಯರು ಮನನೊಂದು ಈಕೆಗೆ ಚಿಕಿತ್ಸೆಯನ್ನ ನೀಡದೇ ಇರತಕ್ಕಂತಹ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ ಮತ್ತು ಚಿಕಿತ್ಸೆಯಿಂದ ಹಿಂದೆ ಸರಿತಾ ಇದ್ದಾರೆ. ಹೀಗಾಗಿ ಈಗ ಈಕೆಗೆ ವೈದ್ಯರು ಚಿಕಿತ್ಸೆಯನ್ನ ನೀಡದಿದ್ರೆ ಇಮಾನ್ ಅಹಮದ್ ಗತಿ ಏನು ಅನ್ನೋ ಒಂದು ಪ್ರಶ್ನೆ ಕೂಡ ಉದ್ಭವವಾಗಿದೆ. ಹೀಗಾಗಿ ಆಕೆಯನ್ನು ಮತ್ತೆ ವಾಪಸ್ ಈಜಿಪ್ಟ್ ದೇಶಕ್ಕೆನೆ ಅವರ ಕುಟುಂಬಸ್ಥರು ಕರ್ಕೊಂಡು ಹೋಗ್ಬೇಕಾಗುತ್ತೆ. ಯಾಕಂತಂದ್ರೆ ಮುಂಬೈನಲ್ಲಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡದೇ ಇರೋದ್ರಿಂದಾಗಿ ಆಕೆಯ ನೋಡ್ಕೊಳ್ಳಿಕ್ಕೆ ಮತ್ತೆ ಚಿಕಿತ್ಸೆಯನ್ನು ಮುಂದುವರಿಸಲಿಕ್ಕೆ ಈಜಿಪ್ಟ್ಗೆ ವಾಪಸ್ ಕರ್ಕೊಂಡು ಹೋಗಿ ಎಲ್ಲರ ಚಿಕಿತ್ಸೆಯನ್ನ ಕೊಡ್ತಾರೆ. ಸುಕನ್ಯಾ, ಧನ್ಯವಾದ ಚಂದ್ರಮೋಹನ್. ಟರೆ ಇಮಾನ್ ಚಿಕಿತ್ಸೆಯಿಂದ ಈಗ ವೈದ್ಯರು ಹಿಂದೆ ಸರಿತಾರಾ ಅನ್ನುವಂಥದ್ದು ಈಗ ಎದ್ದಿರುವಂತಹ ಪ್ರಶ್ನೆ. ಒಂದು ವೇಳೆ ಹಾಗೆ ಆದರೆ ಇಮಾನ್ಲ ಪರಿಸ್ಥಿತಿ ಏನು ಅನ್ನುವಂಥದ್ದು ಕೂಡ ಈಗ ಎಲ್ಲರೂ ಕೂಡ ಅನ್ಕೊಳ್ಳುವಂಥದ್ದು. ಯಾಕಂದ್ರೆ ಆಕೆ ಬರೋಬ್ಬರಿ 500 ಕೆಜಿ ತೂಕದಿಂದಾಗಿ ಸಾಕಷ್ಟು ತೊಂದರೆ ಅನುಭವಿಸ್ತಾ ಇದ್ಲು. ಆಕೆ ಎದ್ದು ನಡೆದಾಡೋದಕ್ಕೂ ಆಗದೇ ಇರುವಂತಹ ಪರಿಸ್ಥಿತಿ ಇತ್ತು. ಆದರೆ ಮುಂಬೈನ ಆಸ್ಪತ್ರೆಗೆ ದಾಖಲಾಗಿ ಸುಮಾರು 329 ಕೆಜಿಯಷ್ಟು ತೂಕವನ್ನು ಇಳಿಸಿಕೊಳ್ಳಲಾಗಿದೆ. ವೈದ್ಯರು ಶ್ರಮಪಟ್ಟು ಆಕೆಗೆ ಚಿಕಿತ್ಸೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ವೈದ್ಯರ ವರ್ಷನ್. ಆದರೆ ಆಕೆ ಕೊಡ್ತಾ ಇರುವಂತಹ ಚಿಕಿತ್ಸೆಯಿಂದಾಗಿ ಆಕೆ ಹಲವಾರು ರೀತಿಯ ಅನಾರೋಗ್ಯಕ್ಕೆ ಈಡಾಗ್ತಾ ಇದ್ದಾಳೆ ಅನ್ನೋದು ಇಮಾನ್ಲ ಕುಟುಂಬದವರ ಒಂದು ವಾದ. ಹೀಗಾಗಿ ಮುಂದೆ ಏನಾಗುತ್ತೆ, ಇಮಾನ್ಲಿಗೆ ಯಾವ ರೀತಿಯ ಚಿಕಿತ್ಸೆ ಸಿಗತ್ತೆ, ಎಲ್ಲಿ ಸಿಗತ್ತೆ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಾಗಿದೆ.